கயம்மது. ಪ್ರೇಕ್ಷಕರೇ ನಮಸ್ಕಾರ. ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕೋಕೋನಟ್ ಆಯಿಲ್ ಹಾಗೆ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅರ್ಪಿಸುವ ನಮ್ಮ ನೆಚ್ಚಿನ ಶೋ ಅಟಿಲ್ ದ ಗಮ್ಮತ್ ಸೆಲೆಬ್ರಿಟಿ ಕುಕ್ಕರಿ ಶೋಗೆ ಎಲ್ಲರಿಗೂ ಸ್ವಾಗತ. ಸೊ ಅಟಿಲ್ ಎಲ್ಲರೂ ಮಾಡ್ತಾರೆ, ಮನೆಯಲ್ಲಿ ಅಟಿಲ್ ಇಲ್ಲದೆ ಆಗಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚು, ಆಮೇಲೆ ರಾತ್ರಿ ಊಟ. ಆದ್ರೆ ಸೆಲೆಬ್ರಿಟಿಗಳು ಕೂಡ ಅಡಿಗೆ ಮಾಡ್ತಾರೆ ಅನ್ನೋದನ್ನ ನಮ್ಮ ಕಾರ್ಯಕ್ರಮ ನಿಮಗೆ ತೋರಿಸುತ್ತೆ. ಬಟ್ ನಮ್ಮ ಶೋ ಅಲ್ಲಿ ಬರೀ ಅಟಿಲ್ ಮಾತ್ರ ಅಲ್ಲ, ಗಮ್ಮತ್ ಕೂಡ ಇರುತ್ತೆ. ಸೆಲೆಬ್ರಿಟಿ ಅಂದ ಮೇಲೆ ಗಮ್ಮತ್ ಇರಲೇಬೇಕು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅತಿಥಿ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ, ಇವರನ್ನ ತುಂಬಾ ಸಣ್ಣದಿಂದ ನೋಡ್ತಾ ಇದ್ದೆ. ನನಗೆ ವಿಸ್ಮಯಕಾರಿ ವಿಷಯ ಅಂತ ಹೇಳಿದ್ರೆ, ಇವರು ಅಡಿಗೆ ಮಾಡ್ತಾರೆ ಅನ್ನೋದನ್ನ ಕೇಳಿ ನನಗೆ ಸ್ವಲ್ಪ ದಿಗಿಲಾಯ್ತು. ಸೊ ಇವರು ಮೂಲತಃ ಒಂದು ಮೈಮ್ ಕಲಾವಿದ, ತದನಂತರ ಇವರು ಹಲವಾರು ವಿದ್ಯಾರ್ಥಿಗಳಿಗೆ ಮೈಮ್ ಅನ್ನ ಕಲಿಸಿದ್ದಾರೆ. ಈಗ ಸದ್ಯಕ್ಕೆ ಚಿತ್ರರಂಗದಲ್ಲಿ ಇವರು ಮಿಂಚ್ತಾ ಇದ್ದಾರೆ. ತುಳು ರಂಗ್ ಫಿಲ್ಮ್ ಅಲ್ಲಿ ನೀವು ಪಿಪಿ ಅನ್ನ ಕೇಳಿರ್ಬೋದು. ಸೊ ವಿಸ್ಮಯ ವಿನಾಯಕ್ ಅವರು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಸೊ ವಿಸ್ಮಯ ವಿನಾಯಕ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗಮ್ಮತ್ ಯಾವತ್ತು ಮಾಡ್ತಾ ಇರ್ತೀವಿ, ಇವತ್ತು ಗಮ್ಮತ್ನ ಜೊತೆ ನನಗೆ ಹೆದರ್ಕಾಗ್ತಾ ಇದೆ. ಅಟಿಲ್ ಮಾಡ್ಬೇಕು ನೀವು. ಅದಕ್ಕಿಂತ ಮುಂಚೆ ವಿಸ್ಮಯ ವಿನಾಯಕ್ ಅವ್ರ ಹತ್ರ ಒಂದೆರಡು ಮಾತನ್ನ ಆಡ್ಬೇಕಾಗಿದೆ. ಮೊದಲನೇದಾಗಿ, ನಾನ್ ಸಣ್ಣವನ್ ಇರ್ಬೇಕಾದ್ರೆ ಮೈಮ್ ಕಲಿಸ್ತಾ ಇದ್ರಿ, ಮೈಮ್ ಆದ ಮೇಲೆ ನೀವು ಮತ್ತೆ ಒಂದು ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಹೋಗಿ ಆರ್ಜೆ ಆದ್ರಿ, ರೇಡಿಯೋ ಜಾಕಿ ಆದ ಮೇಲೆ ನೀವು ಮತ್ತೆ ನಾಟಕಗಳನ್ನ ಕಲಿಸ್ತಿದ್ರಿ, ತಮಾಷೆ ಫ್ಯಾಕ್ಟರಿ ತಂಡ ಕಟ್ಟಿದ್ರಿ, ಅದಾದ ಮೇಲೆ ತುಳು ಚಿತ್ರರಂಗಕ್ಕೂ ಕಾಲ ನೆಟ್ರಿ, ಡೈರೆಕ್ಷನ್ ಮಾಡಿದ್ರಿ, ಕಾಮಿಡಿಯಲ್ಲಿ ಕ್ಲಿಕ್ ಆಯ್ತು, ಅದಾದ್ಮೇಲೆ ನೀವು ಕನ್ನಡದಲ್ಲೂ ರಾಧಾನ ಗಂಡ ಹಾಗೆ ಕೋಮಲರ ಜೊತೆ ನಂದೀಶದಲ್ಲೂ ಕೂಡ ಒಂದು ರೋಲ್ ಅನ್ನ ಮಾಡಿದ್ರ. ಇಷ್ಟೆಲ್ಲ ಮಾಡ್ತಾ ಇದ್ರೆ ಈ ಅಡುಗೆ ಕೆಲಸ ಎಲ್ಲಿಂದ ಬಂತು ಸರ್ ಮಿಡ್ಲ್ ಅಲ್ಲಿ? ಇದು ಆಕ್ಚುಲಿ ನೋಡಿ ಕಲ್ತದ್ದು, ಆಮೇಲೆ ಮಾಡಿ ಕಲ್ತದ್ದು. ಇನ್ನು ಕಲಿತಾ ಇದ್ದೇನೆ ಹೊಸ ಹೊಸ ಐಟಮ್. ಸೊ ಇನ್ ಬಿಟ್ವೀನ್ ಯಾವ್ದಾದ್ರು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋದ್ರೆ ಅಥವಾ ಮನೆಯಲ್ಲಿ ಕೂಡ ಅಷ್ಟೇ, ಹೈದರಾಬಾದ್ ಅಲ್ಲಿ ಈ ಟಿ ವಿಯಲ್ಲಿ ಇದ್ದಾಗ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ್ದು ಕುಕಿಂಗ್ ಎಲ್ಲ. ಅವಾಗ ಹೌದು, ಅವಾಗ ಕೇಳಿ ಆನಂತರ ಮಾಡೋದು ಎಷ್ಟೋ ಸಲ ಪ್ರಯೋಗ ಆಗಿತ್ತು. ಸೊ ಆದರೂ ತಿಂದು ಅಡ್ಜಸ್ಟ್ ಮಾಡಿದೆ, ಆನಂತರ ಮಾಡಿ ಮಾಡಿ ಈಗ ಆಡಿ ಆಡಿ ರಾಗ ಅಂದಾಗ. ಈಗ ಇವತ್ತು ಮಾಡುವಂತ ಅಡಿಗೆನ ಇದಕ್ಕಿಂತ ಮುಂಚೆ ಎಷ್ಟು ಸಲ ಮಾಡಿದ್ದೀರಾ? ಇದು ಮಾಡಿರುವಂತ ಅಡಿಗೆನ ಇದು ಮೊದಲ ಬಾರಿ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ತಿನ್ಲಿಕ್ಕಿಲ್ಲ. ಸೊ ಇದೊಂದು ಪ್ರಯೋಗ ಮಾಡಬೇಕಿತ್ತು. ಅಂಡ್ ಯಾವುದೇ ಸೈಂಟಿಸ್ಟ್ ಗಳು ಯಾವ್ದಾದ್ರು ಒಂದು ಹೊಸ ಕಂಡು ಹುಡುಕ್ಬೇಕಾದ್ರೆ ಒಂದು ಪ್ರಯೋಗ ಇಲ್ಲಿಗೂ ಏನೋ ಮಾಡ್ತಾರೆ. ಈಗ ನೀವಿದ್ದೀರಾ, ನಾನೇ ಇಳಿಮರಿ ಹಾಕಿದ್ದೀನಿ ಇವಾಗ. ಸೊ ಅಡಿಗೆ ಬಿಟ್ಟು ನಿಮ್ಮ ಕೆಲಸಕ್ಕೆ ಬಂದಾಗ, ಈಗ ರಂಗ್ ಆಯ್ತು, ರಂಗ್ ಆದ್ಮೇಲೆ ಕನ್ನಡ ಚಿತ್ರಗಳಾಯ್ತು, ಇನ್ನು ಮುಂದಕ್ಕೆ ಯಾವ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನೀವು ತಯಾರಿಯನ್ನ ನಡೆಸ್ತಾ ಇದ್ದೀರಾ ಸರ್? ಸದ್ಯ ನಮ್ದು ಅಂತ ನೆಕ್ಸ್ಟ್ ಇಯರ್ ನಾವು ರೆಡಿ ಮಾಡ್ಲಿಕ್ಕಿದ್ದೇವೆ. ಸೊ ಇವಾಗ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ಸೊ ಅದು ಊರು ಬೇಡ ಹೆಸರು ಬೇಡ ಅಂದಾಗ ಅದು ಸದ್ಯಕ್ಕೆ ಯಾವುದು ಅಂತ ಲೀಕ್ ಔಟ್ ಮಾಡ್ಲಿಲ್ಲ. ಸೊ ಮೋಸ್ಟ್ಲಿ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಡಿಸೆಂಬರ್ ತುಳು ಚಿತ್ರರಂಗ ಬೆಳೀತಾ ಇದೆ, ಹಲವಾರು ಹೊಸ ಕಲಾವಿದರು ಬರ್ತಾ ಇದಾರೆ, ಹಲವಾರು ಹೊಸ ಚಿತ್ರಗಳು ಬರ್ತಾ ಇದೆ. ಈ ಬೆಳವಣಿಗೆಯ ಬಗ್ಗೆ ನೀವೇನ್ ಹೇಳ್ತೀರಾ? ಒಳ್ಳೇದೇ, ಆದ್ರೆ ಇನ್ನಷ್ಟು ನಾವೇನಿಗೆ ಅದು ತಂತ್ರಜ್ಞರಾಗ್ಲಿ ಅಥವಾ ಯಾವುದೇ ಒಂದು ಡೈರೆಕ್ಷನ್ ಕೋರ್ಸ್ ಆಗಲಿ ಇದು ಯಾವುದನ್ನು ಮಾಡದೆ ನಾವು ಚಿತ್ರ ಮಾಡ್ತಾ ಇದ್ದೇವೆ. ಅದು ಒಂದು ರೀತಿಯಲ್ಲಿ ಅಪಾಯ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲರೂ ಆ ಥರದ ಕೋರ್ಸನ್ನು ಮಾಡಿ ಕಲಿತು ಅದರ ಬಗ್ಗೆ ತಿಳಿದು ಮೂವಿ ಮಾಡಿದರೆ ಬಹುಶಃ ತುಳು ಇಂಡಸ್ಟ್ರಿ ಕೂಡ ಖಂಡಿತವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಸೊ ಆ ಕೆಲಸಗಳು ಇನ್ನೂ ಆಗಬೇಕು. ಸೊ ಅದಾದರೆ ತುಳು ಇಂಡಸ್ಟ್ರಿ ಖಂಡಿತವಾಗಿ ಬೆಳೆಯುತ್ತೆ. ಸರ್, ಇವತ್ತು ಈಗ ಟೆಕ್ನಿಷಿಯನ್ ಆಗಿ ಯಾರು ಇರ್ತಾರೆ ಗೊತ್ತಿಲ್ಲ, ಬಟ್ ನಮ್ಮ ಅಡುಗೆ ಟೆಕ್ನಿಷಿಯನ್ ಆಗಿ ನೀವು ಇರ್ತೀರಾ. ನೀವು ನಮ್ಮ ಒಂದು ಪ್ರಾಜೆಕ್ಟ್ ಅನ್ನು ಶುರು ಮಾಡೋಣ, ಮೊದಲ ಪ್ರಯೋಗ ನೋಡೋಣ ಯಾವ ರೀತಿ ಬರ್ತದೆ ಅಂತ. ಫಸ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕಬೇಕು, ಅದಕ್ಕೆ ಏನೆಲ್ಲ ಮಸಾಲೆ ಮಾಡಬೇಕು, ಅದೊಂದು ಬೇರೆ ರೀತಿ ಇದೆ, ಅದೆಲ್ಲ ಗೊತ್ತಿದೆ. ಆದ್ರೆ ಅದನ್ನು ಮಾಡ್ತಿರೋದು ಮೊದಲ ಬಾರಿಗೆ. ಸರಿ ವೀಕ್ಷಕರೇ, ಇವತ್ತಿನ ಅಡುಗೆಯನ್ನ ಪ್ರಾರಂಭ ಮಾಡುವಂತ ಸಮಯ ಆಗಿದೆ. ಅಡುಗೆಗೊಂದು ಹೆಸರು ಬೇಕು, ಮೊದಲ ಪ್ರಯೋಗ. ಮೊದಲ ಪ್ರಯೋಗದಲ್ಲಿ ಇದಕ್ಕೆ ಏನಾದ್ರೂ ಒಂದು ಹೆಸರನ್ನ ಇಟ್ಟಿದ್ದೀರಾ? ಹೊಸ ಮಗು ಹೊಸ ನಾಮಕರಣ ಮಾಡ್ಬೇಕಲ್ಲ, ಇದು ಹೊಸ ಅಡುಗೆ. ಸೊ ಮೊದಲು ಮೊದಲು ಮಾತಾಡೋಣ, ಸುರುಸುರುಕು ಮಾತಂದ್ರೆ. ಸೊ ಚಿಕನ್ ಸುರುಸುರು, ಚಿಕನ್ ಸುರುಸುರು. ಸೊ ಆತರ ಇರ್ಬೋದು. ಮತ್ತೆ ಮೇನ್ದಲ್ಲಿ ಕ್ಯಾಶ್ಯೂ ಕರಂಟ್ ಅಂಡ್ ಪೆಪ್ಪರ್. ಸೊ ಹಾಗಾಗಿ ಎರಡನ್ನ ಕಾಂಬಿನೇಷನ್ ಕಾಪರ್, ಚಿಕನ್ ಕಾಪರ್ ಅಂತ ಕೂಡ ಕರಿಬಹುದು. ಸೊ ಸುರುಸುರು ಮಾಡ್ತಿರುವಂತದ್ದು ಮೊದಲನೇದಾಗಿ ಮೊದಲ ಪ್ರಯೋಗ, ಚಿಕನ್ ಸುರುಸುರು ಅಂತ ಕರಿಬಹುದು. ಅದಾಗಿ ಎರಡು ಮೂರು ಸಲ ಆದ ಮೇಲೆ ಕೊರಂಟ್ ಮತ್ತೆ ಪೆಪ್ಪರ್, ಚಿಕನ್ ಕಾಪರ್ ಕೂಡ ಆಗುತ್ತೆ. ಸರಿ, ನಾವು ಇವತ್ತು ಚಿಕನ್ ಸುರುಸುರು ಚಿಕನ್ ಕಾಪರ್ ಮಾಡೋದಕ್ಕೆ ತಯಾರಾಗಿದ್ವಿ. ಹಾಗಾದ್ರೆ ಬನ್ನಿ ವಿನಾಯಕ್ ಸರ್, ಮುಂಚೆ ಮಾಡ್ಬೇಕಂತಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಏನೆಲ್ಲ ಬಳಸ್ತಾ ಇದೀರಿ ಅದಕ್ಕೆ? ಮೊದಲನೇದಾಗಿ ಕ್ಯಾಶ್ಯೂ, ಗೇರು ಬೀಜ, ಆಮೇಲೆ ಪೆಪ್ಪರ್, ಕರಿಮೆಣಸು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ, ಹೌದು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್, ಆಮೇಲೆ ಏಲಕ್ಕಿ, ಸದ್ರ
ಪುಡಿ ಇದೆ, ಅದೇನಂದ್ರೆ ಮೊಸರು ಬೇಕು ಫಸ್ಟಿಗೆ, ಅದನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ, ಆಮೇಲೆ ಉಪ್ಪು ರುಚಿಗೆ ತಕ್ಕ ಹಾಗೆ, ಮತ್ತೆ ಮೊಟ್ಟೆ. ಸೊ ಚಿಕನ್ ಅನ್ನ, ಚಿಕನ್ ಇದು ಬ್ರೆಸ್ಟ್ ಪೀಸ್ ಅನ್ನ ಯೂಸ್ ಮಾಡೋದು, ಯಾಕಂದ್ರೆ ಇದನ್ನ ತವಾದಲ್ಲಿ ಫ್ರೈ ಮಾಡೋದು, ಹಾಗಾಗಿ ಬ್ರೆಸ್ಟ್ ಪೀಸ್ ಬೇಗ ಇದಾಗುತ್ತೆ, ಬೆಂದು ಹೋಗುತ್ತೆ. ಅದನ್ನ ಮುಂಚೆ ಅದಕ್ಕೆ ಕಾಂಬಿನೇಷನ್ ಕೂಡ ಅದೇ ಬ್ರೆಸ್ಟ್ ಪೀಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, Kaju, the nut that gets you ahead every time. ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ನೀವು? Planet G, the mobile gallery, opposite SBI Bank, Alakay, Mangalore.